ಹಿರಿಯೂರಲ್ಲಿ ಪೂರ್ಣಿಮಾ ಶ್ರೀನಿವಾಸ್ಗೆ ರೆಡ್ಡಿ ಸಂಕಷ್ಟ ರೆಡ್ಡಿ ಪಕ್ಷ ಸೇರಿದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಮಹೇಶ್ ಸ್ಥಳೀಯ ಅಭ್ಯರ್ಥಿ ಕಾರ್ಡ್ ಬಳಸಲು ಮಹೇಶ್ ಪ್ಲಾನ್ ಎಸ್ ವೀಕ್ಷಣೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಚಿತ್ರದುರ್ಗದ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಸೊ ಒಂದು ರೀತಿ ಸಾಕಷ್ಟು ಕುತೂಹಲವನ್ನ ಕೇರಳಸ್ತಾ ಇರ್ತಕ್ಕಂಥ ಕ್ಷೇತ್ರ ಅಲ್ಲಿ ಎಮ್ ಎಲ್ ಎ ಪೂರ್ಣಿಮಾ ಶ್ರೀನಿವಾಸ್ ಬಿಜೆಪಿಯಲ್ಲಿ ಇದ್ದಾರೆ ಸೊ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ಕಾಂಗ್ರೆಸ್ಗೆ ಕರ್ತರಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೆದಿದ್ವು ಕೆ ಆರ್ ನಿಂದ ಅವರಿಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ನಿಂದ ನಿಲ್ಲಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಕಸರತ್ತನ್ನ ಮಾಡಿತ್ತಂತೆ ಆದರೆ ಪೂರ್ಣಿಮಾ ಶ್ರೀನಿವಾಸ್ ಆರಾಮಾಗಿದ್ದೀನಿ ಹಿರಿಯೂರಿನಲ್ಲಿ ಯಾಕೆ ಬಿಜೆಪಿಯನ್ನು ಬಿಟ್ಟು ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಓಕೆ ಮಾಡಿರಲಿಲ್ಲ ಈಗ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ಗೆ ಒಂದು ರೀತಿ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ ಅದು ಜನಾರ್ದನ್ ರೆಡ್ಡಿ ಅವರ ಪಕ್ಷದಿಂದ ಎಸ್ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಪಿಯ ಟಿಕೆಟ್ ಆಕಾಂಕ್ಷಿತ ಮಹೇಶ್ ಈಗ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಯಲ್ಲಿ ಗುರ್ಸ್ಕೊಂಡಿದ್ರು ಪಿಯಲ್ಲಿ ಇದ್ದರು ಮಹೇಶ್ ಏನು ಗನ್ನಾಯಕ್ನಹಳ್ಳಿ ಎಚ್ ಮಹೇಶ್ ಅಂತ ಹಿರಿಯೂರ್ನವರು ಹಿರಿಯೂರು ಲೋಕಲಲ್ಲಿ ಫೇಮಸ್ ಆಗಿದ್ರು ಹಾಗಾಗಿ ನನಗೆ ಬಿ ಜೆ ಪಿ ಟಿಕೆಟ್ ಕೊಡಬೇಕು ಅಂತ ಅವರು ಆಕಾಂಕ್ಷಿಯಾಗಿದ್ದರು ಬಿಜೆಪಿಯವರು ತಲೆ ಕೆಡ್ಕೊಂಡಿಲ್ಲ ಏ ಡೋಂಟ್ ಕೇರ್ ಬಿಟಾಪ ಯಾರಿದ್ ಮಹೇಶ್ ಅಂತಿದ್ರು ಯಾಕಂದರೆ ಸಿಟ್ಟಿಂಗ್ ಎಮ್ ಎಲ್ ಎ ಪೂರ್ಣಿಮಾ ಶ್ರೀನಿವಾಸ್ ಸಾಕಷ್ಟು ಕೆಲಸವನ್ನು ಮಾಡಿದ್ರು ಹೀಗಾಗಿ ಶ್ರೀನಿವಾಸ್ ಅಂದರೆ ಪೂರ್ಣಿಮಾ ಶ್ರೀನಿವಾಸ್ ಪರ ಒಂದು ಅಲೆ ಇತ್ತು ಬಿಜೆಪಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ನೀರು ಡ್ಯಾಮ್ ತುಂಬಿಸಿದಾಗಿರ್ಬೋದು ಎಲ್ಲ ಲೋಕಲ್ ಸಿಗ್ತಾರೆ ಜನರಿಗೆ ತುಂಬ ಸುಲಭವಾಗಿ ಸಿಗ್ತಾರೆ ಪೂರ್ಣಿಮಾ ಶ್ರೀನಿವಾಸ್ ಅನ್ನೋ ಕಾರಣಕ್ಕಾಗಿ ಯಾವುದೇ ರೀತಿಯ ತಕರಾರು ಇರಲಿಲ್ಲ ಬಿ ಜೆ ಪಿಯಲ್ಲಿ ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹಾಗಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಈಗ ನೆಕ್ಸ್ಟ್ ಟಿಕೆಟ್ ಕನ್ಫರ್ಮ್ ಬಿ ಜೆ ಪಿಯಿಂದ ಹಾಗಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಬಿ ಜೆ ಪಿಲಿ ಗುರ್ಸ್ಕೊಂಡಿದ್ದಂಥ ಮಹೇಶ್ ಈಗ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಇಳಿದೀನಿ ಅಂದ್ಬಿಟ್ಟು ಇಡೀ ಕ್ಷೇತ್ರದಲ್ಲಿ ರೌಂಡ್ ಆಗ್ತಾಯಿದ್ರು ಅದೇ ಟೈಮ್ಗೆ ಅವ್ರಿಗೆ ಶ್ರೀರಕ್ಷೆಯಾಗಿ ಸಿಕ್ಕಿದ್ದು ಜನಾರ್ದನ್ ರೆಡ್ಡಿ ಅವರ ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ಎಸ್ ಮಹೇಶ್ ಗನ್ನಾಯಕ್ನಳ್ಳಿ ಎಚ್ ಮಹೇಶ್ ಈಗ ಜನಾರ್ದನ್ ರೆಡ್ಡಿಯವರ ಸಮ್ಮುಖದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಆ ಮುಖಾಂತರ ಹಿರಿಯೂರಲ್ಲಿ ಬಿ ಜೆ ಪಿಗೆ ಟಫ್ ಫೈಟ್ ಕೊಡಬಲ್ಲಂತಹ ಮತ್ತೊಬ್ಬ ಅಭ್ಯರ್ಥಿ ಉಟ್ಕೊಂಡಿದ್ದಾರೆ ಇಷ್ಟು ದಿನ ಹಿರಿಯೂರು ಒಂದು ರೀತಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಇತ್ತು ಈಗ ರೆಡ್ಡಿಯವರ ಪಕ್ಷದ ಅಭ್ಯರ್ಥಿಯಾಗಿ ಎಚ್ ಮಹೇಶ್ ಅಲ್ಲಿ ಕಣಕ್ಕೆ ಇಳಿತಾ ಇದ್ದಾರೆ ಇತ್ತೀಚೆಗೆ ಏನು ಜನಾರ್ದನ್ ರೆಡ್ಡಿ ಅವರ ಬರ್ಡೇ ಆಯಿತು ಜನವರಿ ಹನ್ನೊಂದನೇ ತಾರೀಕು ಬಳ್ಳಾರಿಯಲ್ಲಿ ಕೂಡ ಹಾಕಿರಲಿಲ್ಲ ಅಷ್ಟು ದೊಡ್ಡ ಮಟ್ಟದ ದೊಡ್ಡ ರೆಡ್ಡಿಯವರ ಕಟೋಟನ್ನು ಹಾಕಿ ಹಿರಿಯೂರಿನಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿ ದೊಡ್ಡ ಸಂಭ್ರಮವನ್ನು ಉತ್ಸವವನ್ನು ಮಾಡಿದರು ಎನ್ ಮಹೇಶ್ ಹಾಗೂ ಬೆಂಬಲಿಗರು ಅಲ್ಲಿಗೆ ನಾನು ನೇರ ನೇರ ರಾಜಕಾರಣಕ್ಕೆ ಇಳಿದಿದ್ದೀನಿ ಅನ್ನೋ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದಂತಿದೆ ಬಿ ಜೆ ಪಿಗೆ ಇಲ್ಲಿ ಹಿರಿಯೂರಲ್ಲಿ ಪೂರ್ಣಿಮಾ ಶ್ರೀನಿವಾಸ್ಗೆ ಎದುರಾಳಿಯಾಗಿ ನಿಲ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಆಗಿದಂಥ ಗನ್ನಾಯಕನಹಳ್ಳಿ ಎಚ್ ಮಹೇಶ್ ಈಗ ರೆಡ್ಡಿ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ ರೆಡ್ಡಿ ಪಕ್ಷ ಬಿ ಜೆ ಪಿ ವಿರುದ್ಧ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಸನ್ನು ರೆಡಿ ಮಾಡ್ತಾ ಇದೆ ಅದು ಗಂಗಾವತಿಯಲ್ಲಿ ಆಗಿರ್ಬೋದು ಬಳ್ಳಾರಿಯಲ್ಲಿ ಆಗಿರ್ಬೋದು ದೇವರಿಪರಿಗೆ ಆಗಿರ್ಬೋದು ಅಥವಾ ಸಿನ್ನೂರಾಗಿರ್ಬೋದು ಕೂಡಿಗ್ಲಿ ಆಗಿರ್ಬೋದು ಈ ರೀತಿ ಕೆಲವೊಂದಿಷ್ಟು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ರೆಡ್ಡಿ ಪಾರ್ಟಿ ಬಿ ಜೆ ಪಿಯ ಶಾಸಕರಲ್ಲಿದ್ದಾರೆ ಅಲ್ಲೆಲ್ಲ ಅಸಮಾಧಾನಿತರನ್ನು ಅತೃಪ್ತರನ್ನು ಅತೃಪ್ತ ಬಿ ಬಿ ಜೆ ಪಿ ನಾಯಕರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಒಂದು ರೀತಿ ಸೈನ್ಯವನ್ನು ಕಟ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು ಅದರಲ್ಲಿ ಹಿರಿಯೂರಿನ ಗನ್ನಾಯಕ್ನಿಯ ಎಚ್ ಮಹೇಶ್ ಕೂಡ ಒಬ್ಬರು ನೋಡಬೇಕು ಹಿರಿಯರು ವಿಧಾನಸಭಾ ಕ್ಷೇತ್ರ ಚತುಸ್ಕೋಣ ಸ್ಪರ್ಧೆಯಾಗಿ ಏರ್ಪಡುತ್ತಾ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ವರ್ಸಸ್ ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ಕೆ ಆರ್ ಪಿ ಪಿ ಸೊ ನೋಡೋಣ ಈ ನಾಲ್ಕು ಜನರಲ್ಲಿ ಯಾರಿಗೆ ಜನ ತೀರ್ಪು ಕೊಡ್ತಾರೆ ಯಾರನ್ನು ಸೋಲಿಸುವಂಥ ಕೆಪಾಸಿಟಿ ರೆಡ್ಡಿ ಪಕ್ಷದ ಇದೆ ಯಾರನ್ನು ಗೆಲ್ಲಿಸಬಹುದು ಈ ಒಂದು ಈಕ್ವೇಶನ್ಸಲ್ಲಿ ನಿಮ್ಮ ಪ್ರಕಾರ ರೆಡ್ಡಿ ಪಕ್ಷದ ಅಭ್ಯರ್ಥಿ ಮಹೇಶ್ ಅವರ ಒಂದು ಸ್ಪರ್ಧೆಯಿಂದ ಪೂರ್ಣಿಮಾಶಿನ ಹಿನ್ನಡೆ ಆಗಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು